ನಾನು ಮಾತಾಡಿಸಿಲ್ಲ ಅಶ್ವಿನ್ ಯುವಕರೆಲ್ಲ ನೋಡ್ತಾ ಇರೋದು ಏನ್ ಹೊಸ ಉದ್ಯೋಗಗಳ ಸಿಗುತ್ತೆ ಅಂತ ಹೇಳಿ ಒಂದ್ ಕಡೆಗೆ ಬಿಜೆಪಿ ಉದ್ಯೋಗ ಕೊಡುತ್ತೆ ಅಂತ ಹೇಳಿತ್ತು ನಾವ್ ಆ ರೀತಿ ಕೊಟ್ಟಿದ್ವಿ ಈ ರೀತಿ ಕೊಟ್ಟಿದಾರ ಅಂತ ಹೇಳಿ ಕೇಂದ್ರದಲ್ಲಿ ಅವ್ರು ಹೇಳ್ತಾರೆ ಬಟ್ ರಾಜ್ಯದಲ್ಲಿ ಹೊಸ ಇಂಡಸ್ಟ್ರಿಯಲ್ಗಳು ಓಪನ್ ಆಗ್ಬೇಕು ರಸ್ತೆಗಳ ಅಭಿವೃದ್ಧಿಗಳಾಗಬೇಕು ಅಭಿವೃದ್ಧಿಗಳು ಆಗಿಲ್ಲ ನಿಮಿಷ ಅಭಿವೃದ್ಧಿಗಳು ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ವಾ ಸರ್ ಖಂಡಿತ ಯುವಕರಲ್ಲಿ ಏನಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಆದಾಯದ ಮೂಲ ಎಲ್ಲೋ ಒಂದು ಕಡೆ ಸರಾಯಿನ ಹೆಚ್ಚಿಗೆ ಮಾಡೋದ್ರಿಂದ ಆದಾಯದ ಮೂಲ ಮಾತ್ರ ರಾಜ್ಯಕ್ಕೆ ಬರುತ್ತೆ ಇಲ್ಲ ಇನ್ನೂ ಸ್ಟಾರ್ಟೇ ಆಗಿಲ್ಲ ಸರ್ ಹೆಸರುಗಷ್ಟೇ ಜಾಹೀರಾತುಗೆ ಹಾಕಿದ್ದಾರೆ ಸರ್ ಜಾಹೀರಾತುಗೆ ಒಂದು ಅವ್ರು ಕೊಡ್ಲಿಕ್ಕೆ ಯುವ ನಿಧಿ ಅಂತ ಗೃಹಲಕ್ಷ್ಮಿ ಆರಂಭದಲ್ಲಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಈಗ ಹೇಳಿದ್ರಿ ಯುವಕರಿಗೆ ಎಲ್ಲಿ ಗೊತ್ತಾಗ್ತಿದೆ ಹೌದು ಖಂಡಿತ ಎಲ್ಲಿ ನೀರಾವರಿ ಕ್ಷೇತ್ರಕ್ಕೆ ಆದ್ಯತೆ ಕೊಡ್ತಾರೆ ಯುವಕರು ಗೊತ್ತಾಗುತ್ತೆ ರಸ್ತೆ ನಿರ್ಮಾಣದಲ್ಲಿ ಆದ್ಯತೆ ಕೊಡ್ತಾರೆ ಯುವಕರು ಗೊತ್ತಾಗುತ್ತೆ ಕೈಗಾರಿಕಾ ಉತ್ತೇಜನ ಕೊಡೋದ್ರಿಂದ ಯುವಕರು ಗೊತ್ತಾಗುತ್ತೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕೆಲಸಗಳಾಗ್ತಾ ಇದೆ ಸರ್ಕಾರದಿಂದ ಅಂದಾಗ ಯುವಕರು ಗೊತ್ತಾಗುತ್ತೆ ನಾನು ಆಗಲೇ ಹೇಳ್ದಂಗೆ ಸರಾಯಿ ಮೂಲ ಒಂದೇ ಇಟ್ಕೊಂಡು ಕಾ ಕಾಂಗ್ರೆಸ್ ಸರ್ಕಾರ ಕೂತಿದೆಯೋ ಹೊರತು ಸರ್ ಒಂದು ಸರ್ ಬರ ಬಂದಿದೆ ಇವತ್ತು ಇವತ್ತು ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಒಂದು ತಿಂಗಳು ನಾವು ನಿಲ್ಲಿಸಿ ರೈತರ ಪರವಾಗಿ ಬರ ನಿರ್ವಹಣೆ ಮಾಡಬೇಕಾಗಿದೆ ಅಂತ ಎಲ್ಲಾದ್ರೂ ಯೋಚನೆ ಮಾಡ್ತಿದ್ಯಾ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಒಂದು ಎಕರೆ ನಲವತ್ತು ಪಲ್ಲ ಭತ್ತ ಬೆಳಿ ಅಂತ ನಲ್ವತ್ತು ಪಲ್ಲ ರಾಗಿ ಬೆಳಿ ಅಂತ ಇವತ್ತು ರೈತ ಎಲ್ಲೋಗ್ಬೇಕು ಸರ್ ಒಂದು ಹೆಕ್ಟೇರ್ ಗೆ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಏನ್ ಸರ್ ಇವ್ರು ಅದನ್ನ ಭಿಕ್ಷೆ ಸರ್ ಇವತ್ತು ಉನ್ನತ ಶಿಕ್ಷಣ ಒಂದು ಮಧ್ಯಮ ವರ್ಗ ರೈತರ ಮಕ್ಕಳುಗಳ ಶಿಕ್ಷಣ ಮಾಡ್ಬೇಕಂದ್ರೆ ದುಬಾರಿ ಆಗಿದೆ ಸರ್ ಒಬ್ಬ ಕನಸಿನ ಮನೆ ಕಟ್ಟಬೇಕು ಅಂದ್ರೂ ಸರ್ ನನಗೂ ಪ್ರತಿಯೊಬ್ಬನಗೂ ಆಸೆ ಗ್ಯಾರಂಟಿ ಕೊಟ್ಟಿಲ್ಲ ಕಲೆಕ್ಟ್ ಮಾಡ್ತಿದಾರಲ್ಲ ಸರ್ ಗಿಫ್ಟ್ ಡೀಡ್ ಮಾಡಕ್ ಮಾಡಕ್ಕಾಗ್ತಿಲ್ಲ ಸರ್ ಒಂದು ಸರ್ ಇದನ್ನೆಲ್ಲ ಹೆಚ್ಚುವರಿ ಮಾಡಿ ನಾವು ಎಲ್ಲೋ ಒಂದು ಕಡೆ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಹತ್ತು ಹತ್ತು ಸಾವಿರ ಜನ ಕೊಟ್ಬಿಟ್ಟು ಹತ್ತು ಲಕ್ಷ ಈ ತಿಂಗಳು ಕೊಟ್ಟಿಲ್ಲ ಅಂದ್ರೆ ಎಲ್ಲ ಹೋಗುತ್ತೆ ಸರ್ ಒಂದು ಸರ್ ಪಶುಸಂಗೋಪನೆ ಬರಗಾಲ ಬಂದಿದೆ ರಾಜ್ಯದಲ್ಲಿ ಮೂರು ಪಾಯಿಂಟ್ ಆರು ಎಂಟು ಲಕ್ಷ ಹೆಕ್ಟೇರ್ ಗೋಮಾಳಗಳಿದೆ ಸರ್ ಯಾವ ಗೋಮಾಳ ಇವತ್ತು ಕಾಂಗ್ರೆಸ್ ನ ಶಾಸಕರು ಹೇಳ್ತಿದ್ದಾರೆ ಅರುಣ್ ಸರ್ ಎಲ್ಲ ಕಾಂಗ್ರೆಸ್ ಹೇಳ ಸರ್ ಯಾವ ಆಸ್ಪತ್ರೆ ಮೇಲ್ದರ್ಜೆಗೆ ತಗೊಂಡೋಗಿದ್ದಾರೆ ಸರ್ ಕಳೆದ ಎಂಟು ತಿಂಗಳಿಂದ ಇವತ್ತು ಆರೋಗ್ಯ ಸಚಿವರು ಉತ್ತರ ಕರ್ನಾಟಕ ಆಸ್ಪತ್ರೆಗಳು ಭೇಟಿ ಕೊಟ್ಟಾಗ ವೈದ್ಯರು ಕೇಳ್ತಾರೆ ಸರ್ ನೀರು ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂದ್ರೆ ಇಲ್ಲಮ್ಮ ಅನುದಾನ ಇಲ್ಲ ನಮಗೆ ಅನುದಾನ ಬರ್ತಿಲ್ಲ ಇಲ್ಲಿ ಕೊಡೋದು ಅಂತ ಹೇಳ್ತಾರೆ ನಾನು ಹೇಳ್ತಿಲ್ಲ ಸರ್ ಕಾಂಗ್ರೆಸ್ನ ಸರ್ಕಾರ ನಡೆಸ್ತಿರುವಂತ ಆರೋಗ್ಯ ಸಚಿವರು ಹೇಳ್ತಾರೆ ಅನುದಾನನೇ ಅಭಿವೃದ್ಧಿ ಅಂದ್ರೆ ಏನು ಸರ್ ಪಕ್ಷಗಳು ಅಭಿವೃದ್ಧಿ ಆಗದಲ್ಲ ಸರ್ ನೀವು ರೈತರನ್ನ ಅಭಿವೃದ್ಧಿ ಮಾಡಿದ್ರೆ ನೀವು ಕರ್ನಾಟಕದ ಜನ ಅಭಿವೃದ್ಧಿ ಮಾಡಿದ್ರೆ ಆಯ್ತಾ ನಿನ್ನ ಶಬಾಷ್ಗಿರಿ ಕೊಡ್ತಾರೆ ನೀವು ಬರದ ವಿಚಾರದಲ್ಲಿ ರಾಜಕೀಯ ಮಾಡ್ದೆ ಕೇಂದ್ರದ ಮೇಲೆ ರಾಜಕೀಯ ಮಾಡ್ದೆ ನೀವು ಬರ ನಿರ್ಮಾಣಿ ಅಶ್ವಿನಿ ಮಾನ್ಯ ಅಶ್ವಿನವ್ರು ಮಾತಾಡ್ತಾ ಇದ್ರು ಎಷ್ಟು ಜನಕ್ಕೆ ಕೊಟ್ಟಿದ್ದೀವಿ ಅಂತ ನಿಮ್ಮದೇ ಸವಾಲಾಗ್ತೀನಿ ನಿಮ್ಮ ಕುಮಾರಸ್ವಾಮಿ ಅವರನ್ನ ನಾವು ಈ ಪ್ರಶ್ನೆನ ಕೇಳಿ ಕೇಳಿ ಅಸೆಂಬ್ಲಿಯಲ್ಲಿ ನಾವು ಉತ್ತರ ಕೊಡಲಿಕ್ಕೆ ನಮ್ಮ ಲೀಡರ್ಗಳು ತಯಾರಿದ್ದಾರೆ ಪರಿಷತ್ತಲ್ಲಿ ಕೊಡಲಿಕ್ಕೆ ನಾಗರಾಜ್ ಆದರೂ ತಯಾರಿದ್ದೇವೆ ನಿಮಿಷ ಫಲಾನುಭವಿಗಳು ಎಷ್ಟು ಹೇಳಿ ಹೇಳಿ ಸರ್ ಕರ್ನಾಟಕ ರಾಜ್ಯ ಸರ್ ನೇರ ಉತ್ತರ ನೇರ ಕರ್ನಾಟಕ ರಾಜ್ಯ ಯಜಮಾನಿಯರಿಗೆ ಒಂದು ಕುಟುಂಬದ ಒಂದು ಪಾಯಿಂಟ್ ಏಳು ಕೋಟಿ ಮಹಿಳೆಯರು ರಾಜ್ಯದ ಮಹಿಳೆಯರು ಸ್ಥಗಿತಗೊಳ್ಳಿ ಸರ್ ಒಂದು ಪಾಯಿಂಟ್ ಏಳು ಎಂಟು ಕೋಪ್ತಿಲ್ಲ ಅವರದೇ ಸರ್ಕಾರ ಹೇಳ್ತಿದೆ ನಲವತ್ತು ಮೂರು ಲಕ್ಷಕ್ಕೆ ಕೊಟ್ಟಿದೀವಿ ಇನ್ನು ಎಪ್ಪತ್ತು ಲಕ್ಷಕ್ಕೆ ಹೇಳ್ತಿರೋದು ಮಹಿಳಾ ಮತ್ತು ಮಕ್ಕಳ ಅಭಿ ಕಲ್ಯಾಣ ಅಭಿವೃದ್ಧಿ ಸಚಿವರು ಹೇಳ್ತಿರೋದು ಇದು ನಮ್ಮ ನಾಗರಾಜ್ ಯಾದವ್ ಸರ್ಗೆ ಗೊತ್ತಾಗ್ತಿಲ್ಲ ನಾನು ಇವತ್ತು ಕೂಡ ಮಾತಾಡಿದೀನಿ ವಿಧಾನ ಪರಿಷತ್ ಲೆಕ್ಕ ಅಲ್ಲಿ ಅಲ್ಲಿ ರೆಕಾರ್ಡ್ ಆಗಿರ್ತದೆ ಮಾತಾಡಿರೋದು ಕಡತಗಳಲ್ಲಿ ನಾನು ಹೇಳ್ತಾ ಇದೀನಿ ಕೇಳಿ ಒಂದೊಂದು ಪದ ರೆಕಾರ್ಡ್ ಆಗಿ ಇಡ್ತದೆ ಈ ಟಿ ವಿಲ್ ಮಾತಾಡ ರೆಕಾರ್ಡ್ ಇಲ್ಲ ಅದು ಗೃಹ ಲಕ್ಷ್ಮಿ ಯೋಜನೆ ಹೋಗಿಲ್ಲ ಕೊಡಿ ಸರ್ ಮಾಹಿತಿ ಕೊಡಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಗೃಹ ಲಕ್ಷ್ಮಿಗೆ ಕೊಟ್ಟಿರತಕ್ಕಂಥದ್ದು ಸಾವಿರ ರೈತರ ಹತ್ರ ಸರ್ ಅರುಣ್ ಸರ್ ಅರುಣ್ ಸರ್ ಡಿಬೇಟ್ ಮಾಡ್ತಾ ಇದ್ರೆ ಪಾರ್ಕ್ ಕೂತಿಲ್ಲ ನಾವು ಟಿವಿಯಲ್ಲಿ ಕೂತೀವಿ ಸ್ವಲ್ಪ ಒಂದು

ಇಂಜಿನಿಯರ್ ಆದ್ರೆ ಗೃಹಲಕ್ಷ್ಮೀ ಗೃಹಲಕ್ಷ್ಮೀ ನಾನ್ ಎಜುಕೇಟೆಡ್ ಇಲ್ಲ ಸೆಕೆಂಡ್ ಒಂದ್ ನಿಮಿಷ ಕೊಡ್ಲಿ ಒಂದ್ ನಿಮಿಷ ಕೊಡಿ ಸರ್ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ವುಮೆನ್ ಗಾಟ್ ದಿಸ್ ಬೆನಿಫಿಟ್ ರೈಟಿಂಗ್ ಹನ್ನೊಂದು ಸಾವಿರ ಕೋಟಿಗಿಂತ ಹೆಚ್ಚು ನಾ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ಸರ್ಕಾರ ಮಹಿಳೆಯರಿಗೆ ಲೆಕ್ಕ ಸರಿ ಇಲ್ಲ ಅಂತಂದ್ರೆ ನಾನು ಹೆಸರು ಬದಲಾವಣೆ ಮಾಡ್ಕೊಳ್ತೇನೆ ಕೇಳಿ ಅವ್ರಿಗೆ ಪಲಾಯ್ ನಿಮಿಷ ಒಂದ್ ನಿಮಿಷ ಒಂದು ಅಂತ ಹೇಳಿದಿನಿ ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ ಗೃಹ ಗೃಹ ಜ್ಯೋತಿಗೆ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಒಂದು ಸೊನ್ನೆ ಕೋಟಿ ಕುಟುಂಬಗಳಿಗೆ ಗೃಹ ಜೋತಿ ಯೋಜನೆ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಶಕ್ತಿ ಯೋಜನೆ ಹೇಳ್ತೀನಿ ಕೇಳಿ ತ್ರೀ ಪಾಯಿಂಟ್ ಫೈವ್ ಕ್ರೋರ್ ಉಮೆನ್ ಗಾಡ್ ಬೆನಿಫಿಟ್ ಮೂರು ಪಾಯಿಂಟ್ ಐದು ಕೋಟಿ ಮಹಿಳೆಯರು ಮಾಡಿರ್ತಕ್ಕಂಥದ್ದು ಹೇಳ್ತೀನಿ ನಿಮಗೆ ಮುಗಿಸ್ಬಿಡ್ತೀನಿ ಬಗ್ಗೆ ಮಾತಾಡ್ತಾ ಇದ್ದೇವೆ ಒಂದು ಮೂರು ಪಾಯಿಂಟ್ ಐದು ಕೋಟಿ ಮಹಿಳೆಯರು ಕೊಂಡ್ ಎಷ್ಟು ಟ್ರಿಪ್ ಗಳು ಮಾಡಿದ್ರೆ ಮಾಡ್ಕೊಂಡು

ನಾನು ಹೇಳ್ತಾ ಇದ್ದೀವಿ ತೋರ್ಸ್ರಿ ಕೇಳಿ ಇಲ್ಲ ಅಂದ್ರೆ ನಿಮ್ ಮಾತಾರೆ ತೋರಿಸ್ಬೇಕು ಮಾಹಿತಿ ಸುಳ್ಳು ಸುಳ್ಳು ಸಚಿವರಾಗ ಸುಳ್ಳು ಸಚಿವರಾಗ